ಮಂಗಳಾದೇವಿಯ ದೇವಸ್ಥಾನದ ಆವರಣದಲ್ಲಿ ಅಲ್ಲಿ ಹಿಂದೂಗಳಿಗೆ ವ್ಯಾಪಾರ ಮಾಡಬೇಕು ಅಂತನ್ನುವಂಥದ್ದು ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿದೆ. ಅದಕ್ಕೆ ಸ್ಪಂದಿಸದೆ ಮಂಗಳಾದೇವಿ ದೇವಸ್ಥಾನದ ಆವರಣದಲ್ಲಿ ಸಮಿತಿಯವರು ಇಬ್ಬರಿಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ನಾನು ಹೇಳೋದು ಇದು ತಪ್ಪು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಹೋರಾಟಕ್ಕೆ ನಾನು ಬೆಂಬಲಿಸ್ತಾ ಇದ್ದೀನಿ. ದೇವಸ್ಥಾನ ಬೇಡ, ಆಸ್ತಿಕತೆ ಬೇಡ, ಆದರೆ ದೇವಸ್ಥಾನದ ಲಾಭ ಬೇಕು ಅಂತಂದರೆ ಹೇಗೆ? ಗೋಪೂಜೆಯ ಮೂಲಕ, ಗೋಮೂತ್ರದ ಮೂಲಕ ಪೂಜೆ ಮಾಡ್ತಾ ಇರುವಂಥ ಈ ದೇವಸ್ಥಾನಗಳಲ್ಲಿ ಗೋಹತ್ಯೆ ನಾವು ಮಾಡ್ತೀವಿ ಅಂತಂದರೆ ಹೇಗೆ? ಸೊ ಹಾಗಾಗಿ ಅಲ್ಲ, ಒಬ್ಬನೇ ದೇವರು, ಉಳಿದವರೆಲ್ಲರೂ ನಮಗೆ ಸಂಬಂಧ ಇಲ್ಲ, ನಾವು ಯಾವುದೇ ಪೂಜೆ ಮಾಡೋದಿಲ್ಲ, ಅಲ್ಲ ಒಬ್ಬನನ್ನೇ ಪೂಜೆ ಮಾಡ್ತೀವಿ ಅಂತ ಹೇಳುವಂಥವರು ಬಹುದೇವೋಪಾಸಕರಾದಂಥ ದೇವಸ್ಥಾನಗಳಲ್ಲಿ ವ್ಯಾಪಾರ ಯಾಕೆ? ಸೊ ಇದು ತಪ್ಪು, ನಾವು ಇದನ್ನು ಒಪ್ಪೋದೇ ಇಲ್ಲ. ಯಾವುದೇ ಸಂದರ್ಭದಲ್ಲೂ ಕೂಡ ದೇವಸ್ಥಾನದ ಆವರಣದಲ್ಲಿ ನಾನು ಧರ್ಮದರ್ಶಿಗಳಿಗೆ, ಅರ್ಚಕರಿಗೆ, ಆ ಸಮಿತಿಯವರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ದೇಶದ ಸುರಕ್ಷತೆಯ ಹಿನ್ನೆಲೆಯಲ್ಲಿ, ಹಿಂದುತ್ವದ ರಕ್ಷಣೆ ಹಿನ್ನೆಲೆಯಲ್ಲಿ, ಸುರಕ್ಷತೆ ಹಿನ್ನೆಲೆಯಲ್ಲಿ ದಯವಿಟ್ಟು ಈ ರೀತಿಯ ಅವಕಾಶವನ್ನು ಕೊಡಬೇಡಿ. ಹಿಂದೂಗಳಿಗೆ ಮಾತ್ರ ಕೊಡಿ, ಆಸ್ತಿಕರಿಗೆ ಮಾತ್ರ ಕೊಡಿ, ಹಿಂದೂಗಳಿಗೆ ಮಾತ್ರ ಅವಕಾಶ ಈ ವ್ಯಾಪಾರ ವ್ಯವಹಾರವನ್ನು ಮಾಡೋಕ್ಕೆ ಕೊಡಿ ಅಂತನ್ನುವಂಥದ್ದು ನಾನು ವಿನಂತಿಯನ್ನು ಮಾಡ್ತೇನೆ. ಸರಿ ಇದೆ. ಇವತ್ತು ಮುಸ್ಲಿಮರು ಎಲ್ಲಿವರೆಗೆ ಬಂದಿದ್ದಾರೆ ಅಂತಂದರೆ ಹಿಂದೂ ಹೆಸರಿಡ್ತಾ ಇದ್ದಾರೆ ಅವರು. ಇವತ್ತು ಸಾಕಷ್ಟು ಕಡೆಗೆ ಶ್ರೀರಾಮ ಡಾಬಾ ಅಂತ ಅನ್ನೋದಿದೆ, ರಾಮ ಹೋಟೆಲ್ ಅಂತ ಅನ್ನೋದಿದೆ. ಇದು ಮುಸ್ಲಿಮರು ಓನರ್ಶಿಪ್, ಮುಸ್ಲಿಮ್. ಆದರೆ ನಾ ಹೆಸರುಗಳ ಮಾತ್ರ ಎಲ್ಲ ಹಿಂದೂ ಹೆಸರು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಹಾಗಾಗಿ ವಿಶ್ವ ಹಿಂದೂ ಬಜರಂಗ ದಳ ಕರೆ ಕೊಟ್ಟಿದೆ, ಹಿಂದೂ ನಿಮ್ಮ ಅಂಗಡಿ ಮೇಲೆ ಭಗವಾನ್ ಧ್ವಜ ಹಾರಿಸಿ ಅಂತ. ಸರಿ ಇದೆ. ಹಣೆ ಮೇಲೆ ಕುಂಕುಮ ಹಚ್ಕೊಳ್ಳಿ, ಭಸ್ಮ ಹಚ್ಕೊಳ್ಳಿ, ಸರಿ ಇದೆ. ಸೊ ಅದನ್ನು ನಾವು ಎಲ್ಲ ಕಡೆಗೆ, ಬರೀ ಮಂಗಳಾದೇವಿಯ ದೇವಸ್ಥಾನ ಅಷ್ಟೇ ಅಲ್ಲ, ಎಲ್ಲ ಜಾತ್ರೆ, ಯಾತ್ರೆ, ಉತ್ಸವ, ದೇವಸ್ಥಾನದ ಆವರಣದಲ್ಲಿ ನಾವು ಇದನ್ನು ಪರಿಪಾಲಿಸಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ.